ಹೆಸ್ಸಿನ ಮುಂದಿನ ಸುದ್ದಿ ಜೆಡಿ ಯು ಅಧ್ಯಕ್ಷ ಸ್ಥಾನಕ್ಕೆ ಲಲಾನ್ ಸಿಂಗ್ ರಾಜೀನಾಮೆ ನೀಡಿದ್ದು ನಿತೀಶ್ ಕುಮಾರ್ ಸಾರಥಿಯಾಗಿದ್ದಾರೆ ಜನತಾದಳ ಯುನೈಟೆಡ್ ಅಧ್ಯಕ್ಷ ಲಲನ್ ಸಿಂಗ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ನಿತೀಶ್ ಕುಮಾರ್ ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಲೋಕಸಭೆ ಚುನಾವಣೆಗೆ ತಿಂಗಳು ಬಾಕಿ ಇರುವಾಗ ಜೆಡಿಯು ಅಧ್ಯಕ್ಷ ಸ್ಥಾನಕ್ಕೆ ಲಲನ್ ಸಿಂಗ್ ರಾಜೀನಾಮೆ ನೀಡಿದ್ದು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹೊಸ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನು ಯು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಪಕ್ಷದ ಹಿರಿಯ ನಾಯಕ ಕೆ ಸಿ ತ್ಯಾಗಿ ತಿಳಿಸಿದ್ದಾರೆ ಪಕ್ಷದ ವಲಯಗಳಲ್ಲಿನ ಊಹಾಪೋಹಗಳ ಪ್ರಕಾರ ಲಲನ್ ಸಿಂಗ್ ಅವರು ಜೆಡಿಯುನ ಮಿತ್ರ ಪಕ್ಷವಾದ ಆರ್ ಆರ್ ಜೆ ಡಿಗೆ ನಿಕಟವಾಗಿರುವ ಕಾರಣ ನವದೆಹಲಿಯಲ್ಲಿ ನಿತೀಶ್ ಮತ್ತು ಇತರ ನಾಯಕರನ್ನು ಸ್ವಾಗತಿಸುವ ಪೋಸ್ಟರ್ಗಳು ಪೋಸ್ಟರ್ಗಳಲ್ಲಿ ಲಲನ್ ಸಿಂಗ್ ಮತ್ತು ಅವರ ಹೆಸರು ಮತ್ತು ಭಾವಚಿತ್ರ ಕಾಣೆಯಾಗಿತ್ತು ಆದಾಗ್ಯೂ ಅವುಗಳನ್ನು ನಂತರ ಅದರಲ್ಲಿ ಅವರ ಫೋಟೋದಿಂದ ಬದಲಾಯಿಸಲಾಯಿತು ಮಾಹಿತಿ ಪ್ರಕಾರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಹಿನ್ನೆಲೆ ರಾಜೀನಾಮೆ ಕಾರಣ ಎನ್ನಲಾಗಿದೆ ಅಧ್ಯಕ್ಷರಾಗಿ ಲಲನ್ ಸಿಂಗ್ ಅವರ ಎರಡು ವರ್ಷಗಳ ಅವಧಿ ಪೂರ್ಣಗೊಂಡಿದೆ ಇದೀಗ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯ ನಂತರ ಪಕ್ಷದ ರಾಷ್ಟ್ರೀಯ ಕೌನ್ಸಿಲ್ ಸಭೆಯಲ್ಲಿ ನಿರ್ಧಾರವನ್ನು ಅನುಮೋದಿಸಲಾಗಲಿದೆ